ಬ್ರಿಟನ್ ಚುನಾವಣೆಯಲ್ಲಿ ಲೇಬರ್ ಪಕ್ಷ ಭಾರೀ ಜಯ ಸಾಧಿಸಿದ್ದು 14 ವರ್ಷಗಳ ನಂತರ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದೆ. ಒಟ್ಟು 650 ಸಂಸದೀಯ ಕ್ಷೇತ್ರಗಳ ಪೈಕಿ ಇತ್ತೀಚಿನ ವರದಿ ಅನುಸಾರ 562 ಕ್ಷೇತ್ರಗಳ ಫಲಿತಾಂಶ ಘೋಷಣೆಯಾಗಿದ್ದು, ಇದರಲ್ಲಿ ಲೇಬರ್ ಪಕ್ಷ 381 ಜಯ ಸಾಧಿಸಿದೆ. ಹಾಲಿ ಪ್ರಧಾನಿ ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ 99 ಗೆಲುವು ಸಾಧಿಸಿದೆ. ಐತಿಹಾಸಿಕ ಗೆಲುವಿನ ಕುರಿತು ಲೇಬರ್ ಪಕ್ಷದ ನಾಯಕ ಕೈರ್ ಸ್ಟಾರ್ಮರ್, ಭಾರೀ ಜನಾದೇಶ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ, ದೇಶ ಮೊದಲು ಪಕ್ಷ ನಂತರ ಎಂಬ ನೀತಿ ಅನುಸಾರ ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. Together, the values of this changed Labour Party are the guiding principle for a new government. Country first, party second. ಪ್ರಧಾನಿ ಮತ್ತು ಕನ್ಸರ್ವೇಟಿವ್ ಪಕ್ಷದ ನಾಯಕ ರಿಷಿ ಸುನಕ್ ಪಕ್ಷದ ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನು ತಾವು ಹೊರುವುದಾಗಿ ತಿಳಿಸಿದರು. ತಮ್ಮ ಪಕ್ಷ ನಿರಂತರವಾಗಿ ಅಭಿವೃದ್ಧಿಗೆ ಶ್ರಮಿಸಿ ಸೇವೆ ಸಲ್ಲಿಸಿದ್ದರೂ ಜನರು ನೀಡಿದ ತೀರ್ಪಿಗೆ ತಲೆಬಾಗುವುದಾಗಿ ಹೇಳಿದರು. ಭಾರತೀಯ ಮೂಲದ ರಿಷಿ ಸುನಕ್ 2022 ಅಕ್ಟೋಬರ್ನಲ್ಲಿ ಬ್ರಿಟನ್ ಪ್ರಧಾನಿಯಾಗಿ ನೇಮಕಗೊಂಡಿದ್ದರು.